Hi, hello friends, welcome to the Nakshatra Fashion. Ivattina video dalli nanu beads necklace designs ana torustha idini. Gold beads kala jothege bere bere colors beads kalanna haaki maduvanta necklace. Idu iga tumbane trending alli iruvanta necklace designu. Ee ondu necklace galu nimge tumba kamme belege andre 1/2 gram, 1/4 gram, 1 gram ge kuda nimge sigutte. Neevu picture alli nortta idirala ee reetiyadanta necklace galu nimge yav color beads beko aa tara beads kalanna haakuskondu neevu maduskolbodu. ಇದು ನೋಡ್ತಾ ಇದ್ದೀರಲ್ಲ ಜಸ್ಟ್ ನಿಮಗೆ 690 ಮಿಲಿಗ್ರಾಮ್ಗೆ ಬರುವಂತಹ ಒಂದು ನೆಕ್ಲೆಸ್ ಡಿಸೈನು ವಿತಿನ್ 1 ಗ್ರಾಮ್ ಒಳಗಡೆ ಅಂದರೆ ನಿಮಗೆ ಒಂದು 6,000-7,000ಗೆಲ್ಲ ನೀವು ಈ ಥರ ಒಂದು ನೆಕ್ಲೆಸ್ ಡಿಸೈನ್ಸನ್ನು ಮಾಡಿಸ್ಕೊಬೋದು. ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಕಲರ್ ಬೀಡ್ಸ್ಗಳು ನಿಮ್ಮ ಚಾಯ್ಸ್ ಆಗಿರುತ್ತೆ, ಹಾಗೆಯೇ ಅದರ ಡಿಸೈನ್ಸ್ ಕೂಡ ಅಷ್ಟೇ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಸೈನ್ಸಲ್ಲಿ ಇರುವಂತಹ ಬೀಡ್ಸ್ಗಳನ್ನು ಹಾಕಿ, ಗೋಲ್ಡ್ ಬೀಡ್ಸ್ ಇರ್ಬೋದು ಅಥವಾ ಅಲ್ಲಿ ತೋರಿಸಿರುವಂತಹ ಬೀಡ್ಸ್ಗಳಿರ್ಬೋದು, ಅವುಗಳ ಕಲರು ಮತ್ತು ಶೇಪು ಡಿಸೈನ್ಸು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಸ್ಟಮೈಸ್ ಮಾಡಿ ಮಾಡಿಸ್ಕೊಳ್ಬೋದು. ಇದು ತುಂಬಾ ಟ್ರೆಂಡಿಂಗಲ್ಲಿ ಇರುವಂಥದ್ದು ಈಗ, ಹಾಗೆಯೇ ತುಂಬ ಲೈಟ್ ವೈಟ್ ಆಗಿ ಇರುವಂಥದ್ದು. ಅದರಲ್ಲಿ ನೀವು ನೋಡ್ಬೋದು ಇದು 3 ಲೇಯರ್ ಇದೆ, ಜಸ್ಟ್ ನಿಮಗೆ 2 ಗ್ರಾಮು 40 ಮಿಲಿಗೆ ಈ ಒಂದು ಡಿಸೈನ್ ಬರುತ್ತೆ. ಅಂದರೆ ಇದೇನು ನೋಡ್ತಾ ಇದ್ದೀರಾ, ಇದು ನೋಡ್ಬೋದು ಜಸ್ಟ್ 4.5 ಗ್ರಾಮ್ಗೆ ಕೂಡ ಈ ರೀತಿ 5-6 ಲೇಯರ್ಗಳಲ್ಲಿ ನೀವು ಮಾಡಿಸ್ಕೊಳ್ಬೋದು. ಇದು ನೋಡ್ತಾ ಇದ್ದೀರಾ 3 ಲೇಯರಲ್ಲಿ ಇರುವಂಥದ್ದು ಜಸ್ಟ್ 2 ಗ್ರಾಮ್ಗೆ ನಿಮಗೆ ಸಿಗುತ್ತೆ. ಅಂದರೆ ನೀವು ತೊಗೊಳ್ಳುವಂಥ ಬೀಡ್ಸ್ಗಳು ಎಷ್ಟು ವೆಯ್ಟ್ ಇರುತ್ತೆ ಅಂದರೆ ಬೀಡ್ ಸೈಜ್ ಇರ್ಬೋದು, 1 ಗ್ರಾಮ್ಗೆ ಎಷ್ಟು ಬೀಡ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲವನ್ನು ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು, ಇಲ್ಲ ಅಂದರೆ ಜ್ಯುವೆಲರಿ ಶಾಪ್ಗಳಲ್ಲಿ ರೆಡಿ ಕೂಡ ಇರುತ್ತೆ, ನೀವು ಅಲ್ಲಿ ಹೋಗಿ ನೋಡಿದ್ರೆ ಖಂಡಿತ ಸಿಗುತ್ತೆ. ನಿಮಗೆ ನಾನು ತೋರಿಸಿರುವಂತಹ ಸೇಮ್ ಡಿಸೈನೇ ಬೇಕು ಅಂತ ಹೇಳಿದ್ರೆ, ಸೊ ನೀವು ಇದರ ಸ್ಕ್ರೀನ್ಶಾಟನ್ನು ತೊಗೊಂಡು ನಿಮ್ಮ ನಿಯರ್ ಬೈ ಶಾಪ್ಗಳಲ್ಲಿ ನೀವು ಮಾಡಿಸ್ಕೊಳ್ಬೋದು. ಈ ಚೋಕರ್ ನೋಡ್ತಾ ಇದ್ದೀರಲ್ಲ, ಇದು ಒಂದು 5.5 ಗ್ರಾಮ್ಗೆ ಬರುವಂತಹ ಚೋಕರು ನೋಡ್ತಾ ಇರ್ಬೋದು. ಇದರಲ್ಲಿ ಒಂದು ಪೆಂಡೆಂಟ್ ಇದೆ, ಜೊತೆಗೆ ಕ್ರಿಸ್ಟಲ್ ಬೀಡ್ಸ್ಗಳಿದೆ, ಹಾಗೆ ಎಮರಲ್ಡ್ಸಿಂದ ಮಾಡಿರುವಂಥದ್ದು. ನೀವು ಹೇಳಿದ್ನಲ್ಲ ನಿಮಗೆ ಯಾವ ಬೀಡ್ಸ್ ಬೇಕು, ಕ್ರಿಸ್ಟಲ್ ಬೇಕಾ, ಎಮರಲ್ಡ್ಸ್ ಬೇಕಾ, ರೂಬಿ ಬೇಕಾ ಅಥವಾ ಪರ್ಲ್ ಬೇಕಾ ಅನ್ನೋದು ನಿಮ್ಮ ಆಯ್ಕೆ ಆಗಿರುತ್ತೆ. ಇದನ್ನು ನೋಡ್ತೋಬೋದು ಜಸ್ಟ್ 1.5 ಗ್ರಾಮ್ ಒಳಗಡೆ ಕೂಡ ನೀವು ಈ ರೀತಿ ಒಂದೆಳೆ ಸರವನ್ನು ಕೂಡ ಮಾಡಿಸ್ಕೋಬೋದು, ಬೀಡ್ಸ್ ಸರನ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಸರಗಳನ್ನು ಸ್ಯಾರಿಗಳಿಗೂ ಕೂಡ ಹಾಕ್ಕೊಳ್ಬೋದು, ಜೊತೆಗೆ ನೀವು ಡ್ರೆಸ್ಗಳನ್ನು ಹಾಕ್ಕೊಂಡಾಗ ಕೂಡ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ಲ ಇವೆಲ್ಲ ನಿಮಗೆ ಜಸ್ಟ್ 1/2 ಗ್ರಾಮು 1 ಗ್ರಾಮು 2 ಗ್ರಾಮ್ಗೆ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು 3 ಎಳೆ ಸರ ನಿಮಗೆ 2.25 ಗ್ರಾಮ್ಗೆ ಬರುವಂಥದ್ದು. ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ನಿಮ್ಮ ಆಯ್ಕೆ ಪ್ರಕಾರ ನಿಮ್ಗೆ ಯಾವ ಥರ ಬೀಡ್ಸ್ ಬೇಕು, ಚಿಕ್ಕ ಚಿಕ್ಕ ಮಣಿಗಳು ಬೇಕಾ, ಸ್ವಲ್ಪ ದೊಡ್ಡದಿರೋದು ಬೇಕಾ, ಅಥವಾ ಯಾವ ಶೇಪಲ್ಲಿ ಬೇಕು, ರೌಂಡ್ ಶೇಪಲ್ಲಿ ಬೇಕಾ, ಓವೆಲ್ ಶೇಪಲ್ಲಿ ಬೇಕಾ, ಅಥವಾ ಸ್ಕ್ವೇರ್ ಶೇಪಲ್ಲಿ ಬೇಕಾ ಅನ್ನೋದು ಸೊ ನಿಮ್ಮ ಆಯ್ಕೆ ಆಗಿರುತ್ತೆ. ನೀವು ಆ ಥರ ಆಯ್ಕೆನಲ್ಲಿ ಮಾಡಿಸ್ಕೋಬೋದು. ವಿತಿನ್ ನೋಡ್ಬೋದು ಇದು 1 ಗ್ರಾಮ್ಗೆ ನೋಡ್ತಾ ಇದ್ದೀರಲ್ಲ ಗ್ರೀನ್ ಬೀಡ್ಸ್ ಜೊತೆಗೆ ಗೋಲ್ಡ್ ಬೀಡ್ಸನ್ನು ಹಾಕಿ ಮಾಡಿರುವಂತಹ ಒಂದೆಳೆ ಸರ. ಇದು ಬಂದು ಕೇವಲ 1 ಗ್ರಾಮ್ಗೆ ನಿಮಗೆ ಸಿಗುತ್ತೆ. ನಾನು ಹೇಳಿದ್ನಲ್ಲ ಜಸ್ಟ್ ಒಂದು 6-7 ಗ್ರಾಮ್ ಒಳಗಡೆ ಕೂಡ ನೀವೊಂದು ನೆಕ್ಲೆಸನ್ನು ತೊಗೊಳ್ಬೋದು. ಇದು ನೋಡ್ತಾ ಇದ್ರೆ 2.25 ಗ್ರಾಮ್ಗೆ ಬರುವಂತಹ ಡಿಸೈನು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಈ ಥರ ನೀವು ಸ್ವಲ್ಪ 2-2.5 ಗ್ರಾಮ್ಗೆ ತೊಗೊಂಡ್ಬಿಟ್ರೆ ನಿಮಗೆ ಕತ್ತು ತುಂಬ ಕಾಣಿಸುವಂಥ ಒಂದು ಸರ ಸಿಗುತ್ತೆ. ಇದನ್ನೇ ನೀವೇನಾದರೂ 5 ಗ್ರಾಮ್ಗೆ ಮಾಡಿಸ್ಕೊಳ್ತೀರಾ ಅಂತ ಹೇಳಿದ್ರೆ 3-4-5 ಲೇಯರ್ಗಳಲ್ಲಿ ನೀವು ಮಾಡಿಸಿ ಹಾಕ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ನಿಮ್ಗೆ ಅನಿಸೋದೇ ಇಲ್ಲ, ಯಾರಿಗೂ ನೀವು 2 ಗ್ರಾಮ್ದು ಅಂತ ಅನಿಸಲ್ಲ. ಇದನ್ನು ಹಾಕ್ಕೊಂಡಾಗ ಮಿನಿಮಮ್ ಅಂತ ಹೇಳಿದ್ರು ಒಂದು 7-8 ಗ್ರಾಮ್ ಇದೆ ಅಂತಲೇ ಅನಿಸುತ್ತೆ. ಇದು ನೋಡ್ತಾ ಇದ್ದೀರಾ 2.75 ಗ್ರಾಮ್ಗೆ ಬಂದಿರುವಂತಹ ಸರ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಅಂತ ಹೇಳಿ. ಇದರಲ್ಲಿ ಬಂದು ಪಿಂಕ್ ಕಲರ್ ಮಣಿಗಳನ್ನು ಹಾಕಿ ಮಾಡಿರುವಂಥದ್ದು. ಇದೇನು ನೋಡ್ತಾ ಇದ್ದೀರಾ ಕ್ರಿಸ್ಟಲ್ ಬೀಡ್ಸ್, ಇದರಲ್ಲೂ ಅಷ್ಟೇ ನಿಮ್ಮ ಆಯ್ಕೆ ಪ್ರಕಾರ ನಿಮ್ಗೆ ಯಾವ ಕಲರ್ ಬೀಡ್ಸ್ ಬೇಕು ಅಂತ ಹಾಕ್ಕೋಬೋದು. ಹೇಳಿದ್ನಲ್ಲ ಪರ್ಲ್ಸ್ ಬೇಕಾ, ಅಥವಾ ಬ್ಲ್ಯಾಕ್ ಬೀಡ್ಸ್ ಬೇಕಾ, ವೈಟ್ ಬೀಡ್ಸ್ ಬೇಕಾ, ಅಥವಾ ಈ ಥರ ಥ್ರೆಡ್ಡೆಡ್ ಆಗಿ ಇರುವಂಥದ್ದು ಬೇಕಾ ನೋಡಿ, ಇದು ಬಂದು 2.25 ಗ್ರಾಮ್ ಇರ್ಬೋದು. ಇದು ನೋಡಿ ಜಸ್ಟ್ 1 ಗ್ರಾಮ್ 50 ಮಿಲಿಗೆ ಈ ಒಂದು ಸರ ನಿಮಗೆ ಸಿಗುತ್ತೆ. ಇದು 1 ಗ್ರಾಮು 230 ಮಿಲಿಗ್ರಾಮ್ ಅಂತ ಇರುವಂಥದ್ದು ನೋಡ್ತಾ ಇದ್ದಿರಲ್ಲ. ಈ ರೀತಿ ನಿಮ್ಮ ಆಯ್ಕೆ ಪ್ರಕಾರ ನೀವು ಮಾಡಿಸ್ಕೊಳ್ಬೋದು. ಬಟ್ ಇದು ಈಗ ತುಂಬ ಟ್ರೆಂಡಿಂಗಲ್ಲಿದೆ. ನೀವೇನಾದರೂ ಒಂದು 10,000 ರೂಪಾಯಿ ಇದೆ ನನ್ನ ಹತ್ರ, ಆ ರೇಂಜಲ್ಲಿ ಏನಾದರೂ ಜ್ಯುವೆಲರಿ ತೊಗೋಬೇಕಂದ್ರೆ ನೀವು ಈ ರೀತಿ ಗೋಲ್ಡ್ ಬೀಡ್ಸ್ ಇರುವಂತಹ ಜ್ಯುವೆಲರಿನ ತೊಗೊಳ್ಬೋದು. ಒಂದು 10,000ಕ್ಕೆಲ್ಲ ನಿಮಗೆ ತುಂಬಾ ದೊಡ್ಡದಾಗಿ ಕಾಣಿಸುವಂತಹ ಜ್ಯುವೆಲರಿ ಸಿಗುತ್ತೆ. ಈ ಥರದ್ದನ್ನೆಲ್ಲ ನೀವು ಮಾಡಿಸ್ಕೊಂಡಾಗ, ನೀವು ರೆಗ್ಯುಲರಾಗಿ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗ್ತೀರಾ, ಚಿಕ್ಕ ಪುಟ್ಟ ಬರ್ತ್ಡೇ ಪಾರ್ಟಿಗಳು ಫಂಕ್ಷನ್ಗಳಿಗೆ ಹೋಗ್ತೀರಾ ಅಂದರೆ ಅಂಥ ಕಡೆಗೆ ನೀವು ಹಾಕ್ಕೊಂಡು ಹೋಗೋದಕ್ಕೆ ಇದು ಚೆನ್ನಾಗಿರುತ್ತೆ.
ನೀವೀಗ ಸಿಲ್ವರ್ ಜ್ಯುವೆಲರಿ ಅಥವಾ ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನು ತೊಗೊಳ್ಳೋ ಬದಲು ಈ ಥರದನ್ನು ಕೂಡ ತೊಗೊಳ್ಬೋದು. ನಿಮಗೆ 5,000-6,000 ಸಿಗುತ್ತೆ. ಈಗ ಸಿಲ್ವರ್ ಜ್ಯುವೆಲರಿಗಳು ಕೂಡ ನೆಕ್ಲೆಸ್ಗಳೆಲ್ಲ ಬಂದಿದೆ, ಅದು ಕೂಡ ನಿಮಗೆ 5,000-6,000 ಸಿಗುತ್ತೆ. ಆದರೆ ನೀವು ಗೋಲ್ಡಲ್ಲೇ ತೊಗೋತೀವಿ ಅಂದರೆ ಖಂಡಿತ ಈ ಥರದ್ದನ್ನು ತೊಗೊಳ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ, ಇದು ಬಂದು 15 ಗ್ರಾಮ್ಗೆ ಬರುವಂಥದ್ದು. ಇದು ನೋಡ್ತಾ ಇದ್ರೆ ಜಸ್ಟ್ 1 ಗ್ರಾಮ್ಗೆ ನಾನು ಹೇಳಿದಾಗೆ ನೋಡಿ ಯಾವ ಕಲರ್ ಬೀಡ್ಸ್ ನಿಮಗೆ ಬೇಕು ಆ ರೀತಿ ಬೀಡ್ಸನ್ನು ನೀವು ಆಯ್ಕೆ ಮಾಡಿ ತೊಗೊಳ್ಬೋದು. ಎಷ್ಟು ದೊಡ್ಡದಾಗಿದೆ ಅಂತೇಳಿ ಜಸ್ಟ್ 1 ಗ್ರಾಮ್ಗೆ ನಿಮಗೆ ಬರುವಂತಹ ಸರ ಹೇಳಿದ್ನಲ್ಲ, ಒಂದು 6,500-7,000 ರೂಪಾಯಿಗೆ ನೀವೊಂದು ನೆಕ್ಲೆಸನ್ನು ಕೂಡ ತೊಗೊಳ್ಬೋದು. ಕ್ರಿಸ್ಟಲ್ ಬೀಡ್ಸಲ್ಲಿ ಮಾಡಿರುವಂತಹ ನೆಕ್ಲೆಸ್ ಇದು. ಯಾವ ಕಲರ್ ನಿಮಗೆ ಬೇಕು ಕ್ರಿಸ್ಟಲ್ ಬೀಡ್ಸ್ ಆ ಕಲರನ್ನು ನೀವು ಚಾಯ್ಸ್ ಮಾಡಿ ಹಾಕ್ಕೊಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.